ದ್ವೀಪ ಪ್ರದೇಶ ಬಡ್ಡ ಕುದ್ರುವಿಗೆ ತೂಗು ಸೇತುವೆ ಮಾಡಿಕೊಡಿ ನಮ್ಮ ಹಿರಿಯರ ಕಾಲದಿಂದಲೂ ಇಲ್ಲಿಯೇ ಬದುಕನ್ನು ನಾವು ಸಾಗಿಸ್ತಾ ಇದ್ದೇವೆ ಅನಾರೋಗ್ಯ ಬಂದ್ರೆ ಚಿಕಿತ್ಸೆಗೂ ಪರದಾಟ ಮಕ್ಕಳಿಗೆ ಶಾಲೆಗೆ ತೆರಳಲು ಸಮಸ್ಯೆ ಮಳೆಗಾಲದಲ್ಲಿ ನದಿ ಉಕ್ಕಿ ಹರಿದಾಗ ದೋಣಿಯಲ್ಲೂ ಕೂಡ ದಾಟಲು ಆಗದ ಸ್ಥಿತಿ ಕಳೆದ 50 ವರ್ಷಗಳಲ್ಲಿ ಯಾರೊಬ್ಬರೂ ನಮ್ಮ ಅಹವಾಲು ಆಲಿಸಲು ಬಂದಿಲ್ಲ ನೀವಾದರೂ ಮಾಡಿಕೊಡಿ ಇದು ದ್ವೀಪ ಪ್ರದೇಶದ ನಿವಾಸಿಗಳ ಮನವಿ ಮಂಗಳೂರು ಮಹಾನಗರ ಪಾಲಿಕೆಗೆ ಒಳಪಟ್ಟ ಮರಕಡ ವಾರ್ಡ್ 14 ರ ಬಡ್ಡಕುದ್ರುವಿಗೆ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಅವರು ದೋಣಿಯಲ್ಲಿ ಪ್ರಯಾಣಿಸಿ ದ್ವೀಪದ ಜನರ ಅಹವಾಲು ಆಲಿಸಿದ ಸಂದರ್ಭ ಮನವಿಗಳ ಮಹಾಪುರವೇ ಹರಿದು ಬಂತು ಸಂದರ್ಭ ಸಮಸ್ಯೆಯನ್ನ ಹಿರಿಯರಾದ ಸದಾಶಿವ ಪೂಜಾರಿ ಅವರು ಶಾಸಕರಿಗೆ ವಿವರಿಸಿದರು ಮಂಗಳೂರು ಮಹಾನಗರ ಪಾಲಿಕೆ ಇದೀಗ ತ್ಯಾಜ್ಯ ತೆರಿಗೆ ಹಾಕ್ತಾ ಇದೆ ಆದರೆ ಅವರು ಹೇಗೆ ತ್ಯಾಜ್ಯ ಸಂಗ್ರಹಿಸುತ್ತಾರೆ ಬರಲು ವ್ಯವಸ್ಥೆಗಳಿಲ್ಲ ನಮ್ಮಲ್ಲಿ ತ್ಯಾಜ್ಯವು ಸಂಗ್ರಹವಾಗ್ತಾ ಇಲ್ಲ ತೆರಿಗೆಯ ಭಾರ ಮಾತ್ರ ತಪ್ಪದೆ ಹಾಕ್ತಾರೆ ಇದನ್ನ ಸರಿಪಡಿಸಿ ಪ್ರಥಮ ಬಾರಿ ಶಾಸಕರೊಬ್ಬರು ಅಹವಾಲು ಆಲಿಸಿರೋದಿಕ್ಕೆ ನಮಗೆ ಸಂತಸವಾಗಿದೆ ಅಂತ ಹೇಳಿದರು ಇದಕ್ಕೆ ಉತ್ತರಿಸಿದ ಶಾಸಕರು ತೂಗು ಸೇತುವೆ ನಿರ್ಮಾಣಕ್ಕೆ ತಾಂತ್ರಿಕ ಸಲಹೆ ಅಗತ್ಯ ಇದೆ ಇಂಜಿನಿಯರ್ಗಳ ಜೊತೆಗೆ ಈ ಬಗ್ಗೆ ಸಮಾಲೋಚನೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ತ್ಯಾಜ್ಯ ತೆರಿಗೆಯಲ್ಲಿ ವಿನಾಯಿತಿ ನೀಡುವ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗುವುದು ಅಂತ ಹೇಳಿದರು ಈ ಬರುವಂತ ವಾರ್ಡ್ ನಂಬರ್ 14 ಮರಕಡ ಇದರ ವ್ಯಾಪ್ತಿಗೆ ಬರುವಂತ ಬಡ್ಡಕುದ್ರು ಎಂಬ ಸಣ್ಣ ದ್ವೀಪ 8 ಮಂದಿಯ ಕುಟುಂಬ 8 ಕುಟುಂಬಗಳು ಇದು ನೆಲೆಸಿದ್ದು ಹತ್ತು ಹಲವಾರು ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇದ್ದರು ಹಲವಾರು ವರ್ಷಗಳಿಂದ ಸಹ ಇದರ ಬಗ್ಗೆ ಅಧಿಕಾರಿಗಳ ವರ್ಗದಲ್ಲಿ ಅರ್ಜಿಗಳನ್ನು ಕೊಡ್ತಾ ಇದ್ದರು ಅದಕ್ಕಾಗಿ ನಾನೇ ಸ್ವತಃ ಬಂದು ಮತ್ತು ಸ್ಥಳೀಯ ಕಾರ್ಪೊರೇಟರ್ ಆದ ಲೋಹಿತ್ ಅಮ್ಮಿನ್ ಮತ್ತು ನಮ್ಮ ಮಂಡಲ ಅಧ್ಯಕ್ಷರಾದ ಕೃಷ್ಣ ತಿಲಕರಾಜ್ ಕೃಷ್ಣಾಪುರ ಅವರು ಮಾತಾ ನಾವೆಲ್ಲ ಬಂದು ಅವರ ಹತ್ರ ಹೋಗಿ ಅವರ ಸಮಸ್ಯೆಗಳು ಕುಂದುಕೊರತೆಗಳು ಏನಿದೆ ಅದರ ಬಗ್ಗೆ ಸ್ವಲ್ಪ ಮಾತಾಡುವಂತ ಅಲ್ಲಿಗೆ ಬಂದಿದ್ದೆವು ಇಲ್ಲಿ ಏನಾದರೂ ಸಮಸ್ಯೆಗಳಾದರೂ ಸಹ ಸಣ್ಣ ದೋಣಿಯಲ್ಲೇ ಬರಬೇಕಾದ ಹತ್ತು ಹಲವಾರು ವರ್ಷಗಳಿಂದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಹಾಗಾಗಿ ಇಲ್ಲಿಂದ ಏನಾದರೂ ರೋಪ್ವೇ ಮಾಡಲಿಕ್ಕೆ ಆಗ್ತದ ಅಥವಾ ಬ್ರಿಡ್ಜನ್ನು ಮಾಡಲಿಕ್ಕೆ ಆಗ್ತದ ಇದರ ಬಗ್ಗೆ ಪರಿಶೀಲನೆ ಮಾಡಬೇಕಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ನಾವು ಕಳಿಸ್ಲಿಕ್ಕಿದ್ದೇವೆ ಒಳಗೆ ಇನ್ನೂ ಸಹ ಒಂದು ಗ್ರಾಮದ ವಾತಾವರಣ ಏನಿದೆ ಇನ್ನೂ ಸಹ ಒಳಗೆ ಹಾಗೆ ಉಂಟು ಕೃಷಿ ಮಾಡ್ತಾರೆ ಸ್ವಲ್ಪ ತೆಂಗಿನ ಮರ ಮತ್ತು ದನ ಸಾಕಾಣಿಕೆ ಈ ರೀತಿಯ ವ್ಯವಸ್ಥೆಗಳು ಉಂಟು ಸಿಗಡಿ ಕೃಷಿ ಮಾಡುವಂಥ ಇಬ್ಬರು ಮೂರು ಜನ ವ್ಯಾಪಾರಸ್ಥರು ಸಹ ಇದ್ದಾರೆ ಈ ವೇಳೆ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ವಾಮನ ಪೂಜಾರಿ ಅವರು ನಮ್ಮ ಯುವ ಪೀಳಿಗೆಗೆ ಇಲ್ಲಿನ ಸಮಸ್ಯೆ ಬಗೆಹರಿಸಬೇಕಾಗಿದೆ ಶಾಸಕರು ಆಗಮಿಸಿ ಸ್ಪಂದಿಸಿದ್ದಾರೆ ಆದಷ್ಟು ಶೀಘ್ರ ನಮ್ಮ ನಿರೀಕ್ಷೆ ನೆರವೇರುವಂತಾಗಲಿ ಅಂತ ಆಶಿಸಿದರು ನಮ್ಮ ಇತ್ಪೂಯಾಂಕ 57 ವರ್ಷ ಪ್ರಯಾಣ ಈ ತೋರ್ತಿ ಈ ಕುದು ಬಡ ಕುದು ಎಲ್ಲ ಬೈದಿಗೆ ಬಡ ಕುದುರೆ ಒಂದು ಬಡ ಕುದು ಪಂಚಾದ ಎಮ್ ಎಲ್ ಎ ಮೇಗ ಬಸ್ ಇಟ್ಟು ಬತ್ತೆ ಬತ್ತೆ ಬತ್ತದಾಗ ಎಂಕಲ ಮಾತ್ರ ಕಷ್ಟ ಕೇಳಿದ್ ಎಂಕಲಿಗೆ ಒಂದು ದೈವದ ಪಾತ್ಯಾಗ ಪಂಡಿ ಪಣ್ಣಾಗ ಯಾಣ ಇಂಜಿನಿಯರ್ ಪಂಡದು ಅದಕ್ಕೆ ತಕ್ಕ ವ್ಯವಸ್ಥೆ ಮಲ್ಪೆ ಒಂದೊಂದು ತಂದು ಮುಂದು ದೈವದ ಅಲ್ಪ ಬತ್ತದ ಬಂದು ಸಣ್ಣದು ಬತ್ತು ಪಾತ್ರೆ ನಿಂಗಡೆ ಮತ್ತೆ ಹೋಗಿ ಎಂಕ್ಲಿ ಭಾಗ ಸಂತೋಷ ಅಂಡ ನೀನು ಆ ದೈವಗಳು ಈಡೇರಿಸಿ ಅದು ಕೊಟ್ಟು ಬಂದೆ ಸಂದರ್ಭದಲ್ಲಿ ಸ್ಥಳೀಯ ಪಾಲಿಕೆ ಸದಸ್ಯ ಲೋಹಿತ್ ಅಮೀನ್ ಬಿಜೆಪಿ ಉತ್ತರ ಮಂಡಲದ ಅಧ್ಯಕ್ಷ ತಿಲಕರಾಜ್ ಕೃಷ್ಣಾಪುರ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಕೊಟ್ಟಾರಿ ಪಕ್ಷದ ಪ್ರಮುಖರಾದ ಹರೀಶ್ ಶೆಟ್ಟಿ ಅಮರೇಶ್ ಬೇಕಲ್ ಹಾಗೂ ಕಾರ್ಯಕರ್ತರಾದ ಸುನೀಲ್ ಧನಂಜಯ್ ಶ್ರವಣ್ ಹಾಗೂ ಕಾರ್ಯಕರ್ತರು ಜೊತೆಗಿದ್ದರು ಸರ್ ಮೆಲ್ಲ ಮೆಲ್ಲ ಯಾರುಂಡು 19 ಸರ್.